ನಮಸ್ಕಾರ ಸ್ನೇಹಿತರೆ, ಕಣ್ಣುರೆಪ್ಪೆ ಬಡ್ಕೊಂತಾ ಇದೆ. ಏನಾದರೂ ದುರಂತ ನಡೆಯಬಹುದೇ ಅಥವಾ ಒಳ್ಳೆಯದು ಆಗಬಹುದಾ ಎನ್ನುವ ಮಾತನ್ನು ಕೆಲವರು ಹೇಳುವುದನ್ನು ನಾವು ಕೇಳಿದ್ದೇವೆ. ಆದರೆ ಇದು ಕೇವಲ ಮೂಢನಂಬಿಕೆ ಅಂತ ಹೇಳುವವರು ಇದ್ದಾರೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇಹದ ಆಗುಹೋಗಗಳಿಗೆ ತನ್ನದೇ ಆದ ಕಾರಣಗಳು ಇರುತ್ತದೆ. ಇದು ಒಳ್ಳೆಯದ ಕೆಟ್ಟದ್ದು ಎನ್ನುವ ಚರ್ಚೆಗಳು ಆಗುತ್ತಲೇ ಇರುತ್ತದೆ. ನಮ್ಮ ಕಣ್ಣು ತುಂಬ ಬಡಿಯುತ್ತಾ ಇರುತ್ತದೆ. ಇದು ನಮ್ಮ ಜೀವನದಲ್ಲಿ ಸಂಭವಿಸಬಹುದಾದ ಕೆಲವು ಘಟನೆಗಳ ಬಗ್ಗೆ ಪ್ರಕೃತಿ ನೀಡುವ ಸೂಚನೆ. ಏನಾದರೂ ಶುಭ ಅಥವಾ ಅಶುಭ ನಡೆಯುವುದರ ಸಂಕೇತ ಇದಾಗಿದೆ ಎಂದು ಹೇಳುತ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಇದು ಕೇವಲ ಒಣ ಕಣ್ಣುಗಳು, ನಿಶಕ್ತಿ, ಖನಿಜಾಂಶಗಳ ಕೊರತೆ ಅಥವಾ ಒತ್ತಡ ಕೂಡ ಆಗಿರಬಹುದು. ನಿಮ್ಮ ಕಣ್ಣು ಬಡಿದುಕೊಳ್ಳಲು ಈ ಯಾವುದು ಕಾರಣ ಇಲ್ಲದೇ ಇದ್ದರೆ ಆಗ ಇದು ಕೆಲವೊಂದು ಅತೀಂದ್ರಿಯ ಶಕ್ತಿ ಎಂದು ಕೂಡ ಹೇಳುತ್ತಾರೆ. ಇನ್ನು ಕಣ್ಣು ಬಡಿದುಕೊಳ್ಳುವ ಕಾರಣ ಏನು ಎಂದು ತಿಳಿಯೋಣ ಬನ್ನಿ. ಮೊದಲನೆಯದು, ಬಲ ಕಣ್ಣು ಬಡಿದರೆ ಏನಾಗುತ್ತದೆ ಎಂದರೆ, ಪುರುಷರು ಅಥವಾ ಮಹಿಳೆಯಿರಲಿ ಬಲ ಕಣ್ಣು ಬಡಿಯುತ್ತಾ ಇದ್ದರೆ ಆಗ ಅದಕ್ಕೆ ವಿಭಿನ್ನವಾದ ಕಾರಣ ಇವೆ. ಪುರುಷರಲ್ಲಿ ಬಲ ಕಣ್ಣು ಬಡಿದರೆ ಆಗ ಅದು ಶುಭ ಎಂದು ಹೇಳುತ್ತಾರೆ. ಅದೇ ಮಹಿಳೆಯ ಕಣ್ಣು ಬಡಿಯುತ್ತಾ ಇದ್ದರೆ ಆಗ ಅದನ್ನು ಅಶುಭ ಎಂದು ಹೇಳುತ್ತಾರೆ. ಪುರುಷರ ಬಲ ಕಣ್ಣು ಬಡಿಯುತ್ತಾ ಇದ್ದರೆ ಆಗ ಅವರಿಗೆ ವೃತ್ತಿಯಲ್ಲಿ ಪ್ರಗತಿ ಉಂಟಾಗುತ್ತದೆ. ಅದೇ ಮಹಿಳೆಯರಲ್ಲಿ ಬಲ ಕಣ್ಣು ಬಡಿಯುತ್ತಾ ಇದ್ದರೆ ಆಗ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಸಮಸ್ಯೆ ಬರುತ್ತದೆ. ಇನ್ನು ಎಡಕಣ್ಣು ಬಡಿದರೆ ಏನಾಗುತ್ತದೆ? ಸಾಮಾನ್ಯವಾಗಿ ಎಡಕಣ್ಣು ಬಡಿಯುತ್ತಾ ಇದ್ದರೆ ಇದು ಪುರುಷರಿಗೆ ತುಂಬ ಅಶುಭ ಎಂದು ಹೇಳುತ್ತಾರೆ. ಹಾಗೆ ಇದು ಮಹಿಳೆಯರಿಗೆ ತುಂಬ ಶುಭ ಎಂದು ಕೂಡ ಹೇಳುತ್ತಾರೆ. ಕಣ್ಣರೆಪ್ಪೆಯು ಬಡಿಯುತ್ತಾ ಇದ್ದರೆ ಆಗ ಮಹಿಳೆಯರಿಗೆ ಏನೋ ಶುಭ ಸುದ್ದಿ ಬರುತ್ತದೆ ಎಂದು ಅರ್ಥ. ಇನ್ನು ಮೂರನೆಯದು, ನಿಖರ ಜಾಗ ಹಾಗೂ ಒಳ್ಳೆಯ ಸೂಚಕಗಳು. ಕಣ್ಣಿನ ಮೇಲಿನ ರೆಪ್ಪೆಯು ಬಡಿಯುತ್ತಾ ಇದ್ದರೆ ಆಗ ಇದನ್ನು ಉತ್ತಮ ಶುಭ ಸೂಚಕ ಎಂದು ಹೇಳುತ್ತಾರೆ. ಕಣ್ಣಿನ ಕೆಳಗಿನ ರೆಪ್ಪೆಯ ಒಳಗಿನ ಭಾಗದಲ್ಲಿ ಇರುವ ಕಣ್ಣಿನ ರೆಪ್ಪೆ ಅಂದರೆ ಮೂಗಿನ ಸಮೀಪದ ಭಾಗ ಬಡಿಯುತ್ತಾ ಇದ್ದರೆ ಆಗ ಅದು ಶುಭ ಎಂದು ಹೇಳುತ್ತಾರೆ. ಇದು ಒಳ್ಳೆಯ ಸುದ್ದಿ ಬರುವ ಸಂಕೇತ ಎಂದು ಕೂಡ ಹೇಳುತ್ತಾರೆ. ಕಣ್ಣಿನ ಮೇಲಿನ ಭಾಗದ ರೆಪ್ಪೆ ಅಂದರೆ ಕಿವಿಗೆ ಹತ್ತಿರವಾದ ಭಾಗ ಬಡಿಯುತ್ತಾ ಇದ್ದರೆ ಆಗ ಅದನ್ನು ತುಂಬ ಅಶುಭ ಎಂದು ಹೇಳುತ್ತಾರೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.